press the bell icon on the YouTube app and never miss another update. शुभ दिन बच्चों, आज हम एक पद्य के बारे में जानेंगे, यानी पद्य अच्छे हमसे सब कहते, हमसे सब कहते एल्लरू कूड ನಮಗೇನೆ ಹೇಳ್ತಾರೆ. ಹಂಸೆ ಹಂಸೆ ಅಂತಂದರೆ ನಮಗೇನೆ, ಸಬ್ ಎಲ್ಲರೂ ಕಹತೆ ಹೇಳ್ತಾರೆ, ಎಲ್ಲರೂ ಬರೇ ನಮಗೇನೆ ಹೇಳ್ತಾರೆ. ಯಾದೇಕೋ ಕೌನ್ ಕಿಸ್ಕೋ ಕಹ ರಹಾ ಹೈ, ಹೇನಾ ಕೌನ್ ಕಿಸ್ಕೋ ಕಹ ರಹಾ ಹೈ. ಇಲ್ಲಿ ನೋಡೋಣ ನಾವು ಯಾರು ಯಾರಿಗೆ ಏನು ಹೇಳ್ತಿದ್ದಾರೆ. ಇಲ್ಲಿ ಏನಿ ಇಸ್ ಕವಿತಾ ಮೇ ಹಮ್ ದೇಖ್ತೆ ಹೇ, ಏಕ್ ಛೋಟಾ ಬಚ್ಚಾ, एक छोटा बच्चा ने अपने मन में रहने वाले बातों को हमसे बोल रहा है. यानी कवि इस कविता के कवि हैं निरंकार देव सेवक. यानी कवि ने हमसे छोटे बच्चों के मन में रहने वाले बातों को यहाँ इस कविता में बता रहे हैं. देखेंगे, पहले मैंने आपको पद्य पढ़ाती हूँ, आप पद्य पढ़ती हूँ, आप क्या करना है, ध्यान से सुनना और देखना है, है ना. नव यू ओपन पेज नंबर 47. पद्य अच्छे हमसे सब कहते, नहीं सुर से कहता कोई धूप यहाँ पर मत फैलाओ, कोई नहीं चांद से कहता उठा चांदनी को ले जाओ, कोई नहीं हवा से कहता खबरदार जो अंदर आई, बादल से कहता कब कोई क्यों जलदार यहाँ बरसाई, फिर क्यों हमसे भैया कहते यहाँ ना आओ भागो जाओ, अम्मा कहती हैं घर भर में खेल खिलौने मत फैलाओ, पापा कहते बाहर खेलो खबरदार जो अंदर आए, हम पर ही सबका बस चलता जो चाहे वहाँ डांट बताए. और एक बार फिर, नहीं सुर से कहता कोई धूप यहाँ पर मत फैलाओ, कोई नहीं चांद से कहता उठा चांदनी को ले जाओ, कोई नहीं हवा से कहता खबरदार जो अंदर आई, बादल से कहता कब कोई क्यों जलदार यहाँ बरसाई, फिर क्यों हमसे भैया कहते यहाँ ना आओ भाग जाओ, अम्मा कहती हैं घर भर में खेल खिलौने मत फैलाओ, पापा कहते बाहर खेलो खबरदार जो अंदर आए, हम पर ही सबका बस चलता जो चाहे वहाँ डांट बताए. निरंकार देव सेवक, निरंकार देव सेवक यानी इस कविता के लेखक हैं. अब देखेंगे, देखो, नहीं सुर से कहता कोई धूप यहाँ पर मत फैलाओ, धूप यानी बिस्लू, सूर्य सन है ना, सूर्य सन, कोई सूर्य से धूप यहाँ पर मत फैलाओ, यहाँ कोई कहता है यानी सूरज से, कोई इस बात को नहीं बोलते, सूर्य को यानी सूरज भी हम बोलते हैं, सूर्य सूरज, धूप बिसिलु, यावत्तादरू ना हो कोई किसी दिन हम सूरज से कहें क्या तुम यहाँ पर धूप मत फैलाओ, ಹೇಳೋಕ್ಕಾಗುತ್ತಾ ನಾವು ಸೂರ್ಯನಿಗೆ, ಏನಪ್ಪ ಇಷ್ಟೊಂದು ಬಿಸಿಲು ಬೀಳ್ತಿದೆ ಇವತ್ತು, ನಿಂದ್ರಕ್ಕಾಗ್ತಿಲ್ಲ, ಕಾಲೆಲ್ಲ ದಗ ದಗ ಸುಡ್ತಿದೆ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಯಾಕೆ ಇಷ್ಟೊಂದು ಬಿಸಿಲನ್ನ ಸುರಿಸ್ತಿದೀಯ ಸೂರ್ಯ ದೇವ ಅಂತ ನಾವು ಯಾರಾದರೂ ಹೇಳೋಕ್ಕಾಗುತ್ತಾ ನೀ, ಏನಾ ಯಾ ಪರ್ಮತ್ ಫೈಲಾವು ಕೊಯಿ ಬಿ ನಹಿ ಸೂರಜ್ ಕೋ ಬೋಲ್ತೆ, ಕೊಯಿ ನಹಿ ಚಾಂದ್ ಸೇ ಕಹತಾ ಉಟಾ ಚಾಂದನಿ ಕೋ ಲೇ ಜಾವು, ಯಾವಾಗಲಾದ್ರೂ ಹುಣ್ಣಿಮೆಯ ಚಂದ್ರನ ಬೆಳಕನ್ನು ಎತ್ಕೊಂಡು ಹೋಗು ಅಂತ ನಾವು ಯಾವಾಗಲಾದರೂ ಹೇಳಿದ್ದೀವ, ಯಾರೂ ಕೂಡ ಚಂದಗೂ ಹೇಳೋದಿಲ್ಲ. ಚಾಂದ್ಯಾನಿ ಮೂನು,
मून को भी ना हम बोल नहीं सकते, जैसे ही सन को भी हम बोल नहीं सकते। ಹುಣ್ಣಿಮೆ ಬೆಳಕಲ್ಲಿ ಎಷ್ಟೊಂದು ಬೆಳಕು ತುಂಬಿಕೊಂಡಿರುತ್ತೆ, ಅದನ್ನು ಹೊತ್ಕೊಂಡು ಹೋಗು ಅಂತ ಹೇಳೋಕ್ಕಾಗುತ್ತಾ ಚಂದನ್ಗೆ? ನಹಿ. ಕೋಯಿ ನಹಿ ಹವಾ ಸೇ ಕಹತಾ ಕಬರ್ದಾರ್ ಜೋ ಅಂದರ್ ಆಯಿ. ಸಿಂತ ಜೋರಾಗಿ ಗಾಳಿ ಬೀಸ್ತಿರುತ್ತೆ, ಅದ್ರ ಪಾಡಿಗದು ಗಾಳಿ ಹೊರಗೆ ಒಳಗಡೆ ಬರುತ್ತೆ ಅಲ್ವಾ. ಕಬರ್ದಾರ್ ಜೋ ಅಂದರ್ ಆಯಿ, ನೀನು ಬಂದಿಗಿಂದಿಯಾ ಅಲ್ಲೇ ಇರು ಅಂತ ನಾವು ಅದನ್ನು ತೊಡೆಯೋದಕ್ಕಾಗುತ್ತಾ? ಇಲ್ಲ. ಯಾ ಸಾರ ಪ್ರಕೃತಿಕ ನಿಯಮ ಹೋತಾ ಹೇ ಹೇನಾ, ಸೂರಜ್ ಧೂಪ್ ಫೈಲಾನಾ ಚಾಂದ್ ಅಪ್ನಿ ಚಾಂದಿನಿ ಕೋ ದೇನಾ, ಜೈಸೆ ಹಿ ಹವಾ ಆನಾ ಪೇಡ್ ಸೆ ಹವಾ ಆತಿ ಹೇನಾ, ಜೋ ಟಂಡಿ ಹವಾ ಆತಿ ಹೇನಾ ಜಹಾ ಘರ್ಕೆ ಅಂದರ್ ಆ ಜಾತಿ ಹೇ. ಕಬರ್ದರ್ ಜೋ ಅಂದರ್ ಆಯಿ, ಹಮ್ ಉಸೆ ತಹರಾ ಸಕ್ತೆ ಹೇ, ಯಾನಿ ಅಂದರ್ ಆನೆ ವಾಲೆ ಹವಾ ಕೋ ಹಮ್ ತಹರಾ ಸಕ್ತೆ ಹೇ? ನಹಿ. ಅಂದರ್ ಅಂದರ್ ಯಾನಿ ಇನ್, ಒಳಗೆ. ಅಂದರ್ ಬಾಹರ್ ಏನ ಅಂದರ್ ಇನ್ನ ಇಸ್ಕ ವಿಲೋಮ ಶಬ್ದ ಹೋತಾ ಹೇ ಬಾಹರ್. ಅಂದರ್ ಬಾಹರ್ ಕಬರ್ದಾರ್ ಜೋ ಅಂದರ್ ಆಯಿ, ಕಬರ್ದಾರ್ ಯಾನಿ ನಾವು ಅದಕ್ಕೆ ಅಟೆನ್ಷನ್ ಮಾಡಿ ಅಲ್ಲೇ ನಿಂದ್ರಿಸೋಕ್ಕಾಗುತ್ತಾ? ಇಲ್ಲ. ಮನುಷ್ಯರಾದರೆ ಏನಿ ಹಮ್ ಕೋ ಹಮ್ ಕೋ ಕೋಯಿ ಬಿ ಟಹರಾ ಸಕ್ತೆ, ನೀನು ಅಲ್ಲೇ ಇರು ಬರಬೇಡ, ಅಲ್ಲೇ ನಿಂತ್ಕೊಂಡ್ರೆ ಏನು ಮಾಡ್ತೀವಿ ನಾವು, ನಿಂತ್ಕೊಂಡು ಬಿಡ್ತೀವಿ. ಹಾಗೆಯೇ ಬೀಳ್ತಕ್ಕಂಥ ಬಿಸಿಲನ್ನ ಬರ್ತಕ್ಕಂಥ ಗಾಳಿನ ನಾವು ಯಾವತ್ತನ್ನು ಕೂಡ ನಿಲ್ಲಿಸೋದಕ್ಕೆ ಆಗಲ್ಲ. ಕಬರ್ದಾರ್ ಸಾವಧಾನ್, ಕಬರ್ದಾರ್ ಅವರೇ ಕರ್ತೋತಾ ಹೇ ಹೋಶಿಯಾರ್, ಕಬರ್ದಾರ್ ಯಾನಿ ಹೋಶಿಯಾರ್. ಖಬರ್ದಾರ್ ಖಬರ್ದಾರ್ ಯಾನಿ ಹೋಶಿಯಾರ್ ಅಂತ ಅಂದರೆ ಅಟೆನ್ಷನ್ ಮಾಡಿ ಹೇಳೋದು. ಅರೆ ತುಮ್ ವಹಿ ಟಹರೋ ಹವಾ ತುಮ್ ವಹಿ ಹವಾ ತುಮ್ ವಹಿ ಟಹರ್ ಜಾವೋ, ನಿನ್ನ ಗಾಳಿ ನೀನು ಅಲ್ಲೇ ನಿಂತ್ಕೋ ಅಂದ್ರೆ ಅದು ನಿಂತ್ಕೊಳುತ್ತಾ? ಇಲ್ಲ. ಓ ಸೀದಾ ಅಂದರ್ ಘುಸ್ ಜಾತಾ ಹೇ, ಏನಾಗರ್ಕೆ ಅಂದರ್ ಆ ಜಾತಾ ಹೇ. ಬಾದಲ್ ಸೇ ಕಹತಾ ಕಬ್ ಕೋಯಿ ಕ್ಯೂ ಜಲ್ದಾರ್ ಯಹಾಂ ಬರ್ಸಾಯಿ, ಜೈಸೆ ಹಿ ಬಾದಲ್ ಬಾದಲ್ ಯಾನಿ ಮೋಡ, ಯಾನಿ ಜಿಸೆ ಹಮ್ ಘನಾ ಬಿ ಬೋಲ್ತೆ ಹೇ. ಬಾದಲ್ ಘನ ಕ್ಲೌಡ್ ಯಾನಿ ಮೋಡ. ಮೋಡ ಬಾದಲ್ ಸೇ ಕಹತಾ ಕಪ್ ಕೊಯಿ, ಯಾರಾದ್ರೂ ಮೋಡ ಫುಲ್ಲು ಮುಚ್ಕೊಂಡಿರುತ್ತೆ ಅಲ್ವಾ. ಬರ್ಸಾತ್ ಹನೆ ಸೇ ಪೆಹಲೆ ಅಸ್ತಮೇ ದೇಕೋ ಬಾದಲ್ ಬನ ಬನ್ ಜಾತಾ ಹೇ, ಬಾದಲ್ ಬನ ರೀತಿನ ತುಂಬ ಬರ್ಸಾತ್ ಮತ್ ಫೈಲಾವೋ, ನೀನು ಮಳೆನ ತರಿಸ್ಬೇಡ ಅಂತ ಹೇಳಿದ್ರೆ ಅದಕ್ಕೆ ಕೇಳುತ್ತಾ? ಇಲ್ಲ. ಕಪ್ ಕೊಯಿ ಕ್ಯೂ ಜಲ್ದಾರ್ ಯಹಾ ಬರ್ಸಾಯಿ, ಫುಲ್ ಮೋಡ ಆಗಿರುತ್ತೆ, ದಬೋ 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 ಮಳೆ ಬೀಳ್ತಾ ಇರುತ್ತೆ, ನೀನು ಯಾಕೆ ಇಲ್ಲಿ ಸುರಿಸ್ತಿದ್ಯಾ, ನಿಂತ್ಕೊ ಅಂದ್ರೆ ನಿಂತ್ಕೊಳುತ್ತಾ? ಇಲ್ಲ. ಹೇನಾ ವಾಹನಹಿ ತಹರಾತ, ಅದು ನಿಂತ್ಕೊಳ್ಳೋದಿಲ್ಲ, ಅದೇನು ಸಹಜ ಪ್ರಕೃತಿ ಸಹಜವಾಗಿರ್ತಕ್ಕಂಥದ್ದು, ತನ್ಪಾಡಿಗೆ ತಾನು ಬರ್ತಾ ಇರುತ್ತೆ. ಜಲ್ದಾರ್ ಜಲ್ದಾರ್ ಯಾನಿ ದಬ 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 ಮಳೆ ಮಳೆ ಬರ್ತಿರುತ್ತಲ್ವಾ, ಜಲ್ ಯಾನಿ ಪಾನಿ, ದಾರ್ ಜಲ್ದಾರ್ ದಬ 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 ಮಳೆ ಸುರಿಯುತ್ತಲ್ವಾ, ನೀರು ಸುರಿದಂಗೆ ಮಳೆ ಸುರಿತಿರುತ್ತಲ್ವಾ, ಅದಕ್ಕೆ ನಾವು ಜಲ್ದಾರ್ ಅಂತ ಹೇಳ್ತೀವಿ. ಯಹ ಬರ್ಸಾಯಿ, ಇಲ್ಲಿ ಸುರಿತಿದೆಯಾ? ಕಿಸಿ ಕೋ ಭಿ ಹಮ್ ಬೋಲ್ ನಹಿ ಸಕ್ತೆ, ಯಾನಿ ಸೂರಜ್ ಕೋ ಚಾಂದ್ ಕೋ ಆನೆ ವಾಲಿ ಹವಾ ಕೋ ಜೈಸೆ ಹಿ ಬರ್ಸಾತ್ ಕೋ ಹಮ್ ನಹಿ ತಹರಾ ಸಕ್ತೆ, ಜಿಸ್ಸೆ ಹಮ್ ಕೋಯಿ ಬಿ ನಹಿ ಬೋಲ್ ಸಕ್ತೆ, ಕ್ಯೂಂಕಿ ವಹ ಪ್ರಕೃತಿಗೆ ನಿಯಮ ಹೋತೆ ಹೇ. ಯಹ ದೇಖೋ ಫಿರ್ ಕ್ಯೂ ಹಮ್ಸೆ ಭಯ್ಯಾ ಕಹತೆ ಯಹನಾ ಆವೋ ಬಾಗೋ ಜಾವೋ, ಅರೆ ಹಮ್ ಬಾ ಅಂದರ್ ಜಾತೆ ತೋ ಭಯ್ಯಾ ಹಮ್ಕೋ ಕ್ಯಾ ಕರ್ತಾ ಹೇ, ತುಮ್ ಯಹಾ ನಾ ಆವೋ ಅಲ್ವಾ. ನಾವೇನಾದರೂ ಅಣ್ಣ ಓದ್ಕೊಂಡು ಕೂತ್ಕೊಂಡ ಟೈಮಲ್ಲಿ ಅಥವಾ ನಮಗಿಂತ ದೊಡ್ಡವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಅಭ್ಯಾಸ ಮಾಡೋ ಕೂತ್ಕೊಂಡಿರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವಾ, ದೊಡ್ಡವರಿದ್ದರೆ ಅವರು ಏನೋ ಬರೀತಿರ್ತಾರೆ ಏನೋ ಮಾಡ್ತಿರ್ತಾರೆ, ಚಿಕ್ಕ ಮಕ್ಕಳು ಬಂದು ಹಾಳು ಮಾಡಿಬಿಡ್ತಾರೆ ಅಂತ. ನೀವಿನ್ನೂ ಅಲ್ಲಿ ಹೋಗ್ತಿದ್ದಂಗೆ ಅಲ್ಲೇ ಇರು ಅಲ್ಲೇ ಇರು, ನೀವು ಬರಬೇಡ ಅಲ್ಲೇ ಇರು,
ಓಡಿ ಹೋಗು ಇಲ್ಲಿಂದ ಅಂತ ಏನು ಮಾಡ್ತಾರೆ, ನಮ್ಮನ್ನಾದರೆ ಗದರಿಸ್ತಾರೆ. ಏನಾ ಯಹಾಂ ಛೋಟಾ ಬಚ್ಚಾನೇ ಬೋಲ್ ರಹಾ ಹೇ ಫಿರ್ ಕ್ಯೂ ಹಮಸೆ ಭಯ್ಯಾ ಕಹತೆ ಯಹಾಂ ನಾ ಆವೋ ಭಾಗೋ ಜಾವೋ, ಯಹಾಂ ನಾ ಆವೋ ಇಲ್ಲಿ ಬರಬೇಡ ಅಂತ, ಭಾಗ ಜಾವೋ ಭಾಗೋ ಜಾವೋ ಓಡೋಗು ಇಲ್ಲಿಂದ ಇಲ್ಲಿ ಬರಬೇಡ. ಅಮ್ಮ ಕಹತಿ ಹೇ ಗರ್ಭರ್ ಮೇ ಕೇಲ್ ಕಿಲೋನೆ ಮತ್ ಫೈಲಾವೋ, ಜೆಸೆ ಹಮ ಭಿ ಹಮಕೋ ಹರ್ ಸಮಯ ಡಾಂಟತಿ ರಹತಿ ಹೇ ಕ್ಯಾ ಕಹಕರ್ ಗರ್ಭರ್ ಮೇ ಕೇಲ್ ಕಿಲೋನೆ ಮತ್ ಫೈಲಾವೋ, ಫೈಲಾನ ಯಾನಿ ಸ್ಪ್ರೆಡ್, ಫೈಲ ಸ್ಪ್ರೆಡ್ ಮಾಡೋದು ಅಂತ, ಸ್ಪ್ರೆಡ್ ಹರಡು ಅಂತ ಹೇಳ್ತೀವಿ, ಹರಡುವುದು. ಏನ್ನ ಹರಡಬೇಡ ಅಂತ ಹೇಳ್ತಾಳೆ ಅಮ್ಮ ನಮಗೆ, ಏನಿ ಅಮ್ಮ ಅಂಕೋ ಕೇಲ್ ಕಿಲೋನೆ ಮತ್ ಫೈಲಾವೋ. ಗರ್ಭರ್ಮೆ ಏನು ಮಾಡ್ತೀವಿ ನಾವು ಮನೇಲಿದ್ದಾಗ, ಏನು ಮಾಡ್ತೀವಿ ನಮ್ಮ ಆಟಿಕೆಗಳನ್ನೆಲ್ಲ ಕೇಲ್ ಕಿಲೋನೆ, ಕೇಲ್ ಕಿಲೋನೆ ಕಿಲೋನೆ ಅನಿ ಟಾಯ್ಸ್, ಕಿಲೋನೆ ಟಾಯ್ಸ್, ಕೇಲ್ ಕಿಲೋನೆ ಮತ್ ಫೈಲಾವೋ, ಮತ್ತೆ ಅನಿ ಬೇಡ ಅಲ್ವಾ, ಮತ್ತು ಬೇಡ ಅಂತ. ನೀನು ನಿನ್ನ ಆಟಿಕೆಗಳನ್ನು ಮನೆಯ ತುಂಬ ಹರಡಬಾರ್ದು ಅಂತ ಏನು ಮಾಡ್ತಾಳೆ ಅಮ್ಮ ನಮಗೆ ಬೈತಿರ್ತಾಳೆ, ಹೇಳ್ತಾ ಇರ್ತಾಳೆ. ಅಮ್ಮ ಕಹತಿ ಹೇ ಗರ್ಭರ್ ಮೇ ಕೇಲ್ ಕಿಲೋನೆ ಮತ್ ಫೈಲಾವೋ, ಪರಂತು ಅಮ್ಮ ಹಮಕೋ ಕ್ಯಾ ಕಹತಿ ಹೇ ತುಮಹಾರಿ ಕೇಲ್ ಕಿಲೋನಕೋ ಗರ್ಭರ್ ಮೇ ಮತ್ ಫೈಲಾವೋ ಕರ್ ಬೋಲ್ತಿ ಹೇ ಭಯ್ಯ ಅಪ್ನೆ ಪಾಸ್ ಜಾನೆಕ್ಕೆ ಲಿಯೆ ನಹೀ ಚೋಡ್ತೆ, ಬಾಹರ್ ಜಾನೆಕ್ಕೆ ಲಿಯೆ ಬೋಲ್ತಾ ಹೇ, ಯಾ ಸಾರಿ ಬಾತ್ ಹಮಕೋ ಹೀ ಬೋಲ್ತೆ ಹೇ ಅಂತ ಏನು ಮಾಡ್ತಾನೆ, ಒಬ್ಬ ಚಿಕ್ಕ ಮಗು ತನ್ನ ಮನಸ್ಸಲ್ಲಿರ್ತಕ್ಕಂಥ ಫೀಲಿಂಗ್ನ ಹೇಳ್ಕೊಳ್ತಾರೆ. ನಾವು ಏನು ಮಾಡ್ತೀವಿ ಮನೆಯಲ್ಲಿ ಇದ್ದಾಗ ನಮ್ಮ ಆಟಿಕೆಗಳನ್ನೆಲ್ಲ ಆಟ ಸಾಮಾನುಗಳನ್ನೆಲ್ಲ ಏನು ಮಾಡ್ತೀವಿ ಮನೆ ತುಂಬ ಹಡ್ಕೊಂಡು ಬಿಟ್ಟಿರ್ತೀವಿ, ಎಲ್ಲಿ ನೋಡಿದರೂ ಆಟಿಕೆಗಳು, ಎಲ್ಲಿ ನೋಡಿದರೂ ಆಟಿಕೆಗಳು, ಟೇಬಲ್ ನೋಡ ಮೇಲೂ ಆಟಿಕೆಗಳು, ನೆಲದ ಮೇಲೆ ನೋಡೋ ಆಟಿಕೆಗಳು, ವಿಂಡೋನಲ್ಲಿ ನೋಡಿದರೂ ಆಟಿಕೆಗಳು, ಎಲ್ಲಿ ನೋಡಿದ್ರೂ ಕೂಡ ಬರೀ ಟಾಯ್ಸೇ ಕಾಣ್ತಿರ್ತವೆ, ಆಟಿಕೆಗಳನ್ನೇ ಕಾಣ್ತಿರ್ತವೆ. ಅದಕ್ಕೋಸ್ಕರ ಅಮ್ಮ ಏನು ಹೇಳ್ತಾರೆ, ನಿನ್ನ ಆಟಿಕೆಗಳನ್ನು ಆಡ ಸಾಮಾನುಗಳನ್ನು ಮನೆ ತುಂಬ ಹರಡಬೇಡ ಅಂತ ಹೇಳ್ತಾಳೆ ಅಲ್ವಾ. ಪಾಪ ಕಹತೆ ಬಾಹರ್ ಕೇಲೋ ಖಬರ್ದಾರ್ ಜೋ ಅಂದರ್ ಆಯೇ, ಪಾಪ ಕಹತೆ ಬಾಹರ್ ಕೇಲೋ, ಪಾಪನೇ ತೋ ಹಮಸೆ ಕಹತೆ ಹೇ ಬಾಹರ್ ಕೇಲ್ನೆ ಕೇ ಲಿಯೆ ಕಹತೆ ಹೇ, ಹೇನಾ ಖಬರ್ದಾರ್ ಜೋ ಅಂದರ್ ಆಯೇ, ಹೊರಗಡೆನೆ ಆಟ ಆಡ್ತಾ ಇರೋ ನೀನು, ಎಲ್ಲನ ಒಳಗಡೆ ಬಂದ್ಗಿಂದಿಯಾ ಅಂತ ಏನು ಮಾಡ್ತಾರೆ ಅಪ್ಪ ನಮಗೆ ಜೋರು ಮಾಡ್ತಾರೆ ಅಲ್ವಾ. ಅಂದರ ಬಾಹರ್, ಬಾಹರ್ ಯಾನಿ ಔಟ್ಸೈಡ್, ಅಂದರ ಇನ್ಸೈಡ್, ಇದೋನೋ ಕ್ಯಾ ಹೋಗ್ತಾ ಹೇ ವಿಲೋಮ ಶಬ್ದ ಹೋಗ್ತಾ ಹೇ, ಇನ್ಸೈಡ್ ಔಟ್ಸೈಡ್, ನೀನು ಯಾವಾಗ್ಲೂ ಕೂಡ ಔಟ್ಸೈಡಲ್ಲೇ ಆಟ ಆಡು. ಕೆಲವೊಂದು ಮಕ್ಕಳು ಏನು ಮಾಡ್ತಿರ್ತಾರೆ ಬಾಲ್ನ ಬ್ಯಾಟ್ನ ತೊಗೊಂಡು ಒಳಗಡೆ ಆಟ ಆಡ್ತಿರ್ತಾರೆ, ಏನಾಗುತ್ತೆ ಅದಕ್ಕೆ ಅದು ತಾಗುತ್ತೆ ಅಂತ ಏನು ಮಾಡ್ತಾರೆ, ಹೊರಗಡೆ ಹೋಗಿ ಆಡ್ಕೋ ಹೋಗು ಇಲ್ಲೇನ ಜಾಗ ಇರೋದು ನಿನಗೆ ಅಂತ ಏನು ಮಾಡ್ತಾರೆ ಬೈದು ಬಿಡ್ತಾರೆ. ಖಬರ್ದಾರ್ ಜೋ ಅಂದರ್ ಆಯೇ, ಹಂಪರ್ ಹಿ ಸಬ್ಕಾ ಬಸ್ ಚಲ್ತಾ ಜೋ ಚಾಹೇ ವಹಾ ಡಾಂಡ್ ಬತಾಯೇ, ಹೇನಾ ಹಂಪರ್ ಹಿ ಸಬ್ಕಾ ಬಸ್ ಚಲ್ತಾ, ಸಣ್ಣ ಮಕ್ಕಳಾದರೆ ಏನು ಮಾಡ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಬೈಯೋದು, ಅವ್ರಿಗೆ ಗದರಿಸೋದು, ಅವ್ರಿಗೇನೆ ಹೊಡೆಯೋದು ಅಲ್ವಾ. ಅಮ್ಮ ಏನು ಮಾಡ್ತಿರ್ತಾಳೆ ಚಿಕ್ಕ ಮಕ್ಕಳು, ದೊಡ್ಡವನಿದ್ರೆ ಅಣ್ಣ ಇದ್ದರೆ ಯಾವಾಗಲೂ ಕೂಡ ಚಿಕ್ಕವ್ರಿಗೇನೆ ಬೈಯೋದು, ಅರ್ಥ ಆಗಲ್ವಾ ನಿನಗೆ, ಗೊತ್ತಾಗಲ್ವಾ ನಿನಗೆ. ಇನ್ನೂ ಕೆಲವರು ಏನು ಕೆಲವರ ಮನೇಲಿ ಏನು ಮಾಡ್ತಾರೆ ದೊಡ್ಡವ್ರಿಗೇನೆ ಬೈತಿರ್ತಾರೆ, ಆ ಚಿಕ್ಕ ಮಗು ಜೊತೆಗೆ ನಿಂದೇನು ಅಂತ. ಅಂದರೆ ಮನೆಯಲ್ಲಿ ಚಿಕ್ಕವರೇ ಅಥವಾ ದೊಡ್ಡವರೇ ಆಗಲಿ ಮಕ್ಕಳ ಮೇಲೆ ಏನು ಮಾಡ್ತಾರೆ, ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಬಸ್ ಚಲಾತ ಅಂತಂದರೆ ಎಲ್ಲರೂ ಕೂಡ ತಮ್ಮ ಒಂದು ಕೋಪ ಆಗಲಿ, ಮುದ್ದಾಗಲಿ, ಪ್ರೀತಿ ಮಾಡೋದಾಗಲಿ, ಸಿಟ್ಟು ಮಾಡ್ಕೊಳ್ಳೋದಾಗಲಿ, ಪ್ರತಿಯೊಂದೂ ಕೂಡ ನಮ್ಮ ಮೇಲೇ ತೋರಿಸ್ತಾರೆ. ಅದೇ ಪ್ರೀತಿ ಮಾಡೋದು ಮುದ್ದು ಮಾಡೋದಾದರೆ ಏನು ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಅದೇ ನೀ ಟೈಮ್ ಬೈಯೋದಾಗಲಿ, ನಿಮ್ಗೆ ಹೊಡೆಯೋದಾಗಲಿ ಮಾಡ್ತಾಯಿದ್ರೆ ಅವಾಗ ನಿಮಗೇನಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಅವಾಗ ಅವಾಗ ನಿಮ್ಗೆ ಏನನ್ಸುತ್ತೆ, ಎಲ್ಲರೂ ಬರೀ ನಮಗೇನೆ ಹೇಳೋರು, ಅಣ್ಣನಿಗಾದರೆ ಏನೂ ಹೇಳಲ್ಲ, ನನಗಾದರೆ ಅಮ್ಮ ಏನು ಮಾಡ್ತಿರ್ತಾರೆ ಯಾವಾಗಲೂ ಬೈತಿರ್ತಾರೆ, ಇಲ್ಲಿ ಆಡಬೇಡ, ಅಲ್ಲಿ ಆಡಬೇಡ, ಅದನ್ನು ಮುಟ್ಬೇಡ, ಇದನ್ನು ಮುಟ್ಬೇಡ ಅಂತ ಹೇಳ್ತಾರೆ ಅಂತ ನೀವೇನು ಮಾಡ್ತೀರಿ, ಮನಸ್ಸಲ್ಲೇ ಗುಣಗಾಡ್ಕೊಳ್ತಿರ್ತೀರಿ ಅಲ್ವಾ. ಸಬ್ಕಾ ಬಸ್ ಚಲ್ತಾ ಅಲ್ವಾ, ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಗೇನೆ ಬೈತಾರೆ, ಚಿಕ್ಕವ್ರಿಗೇನೆ ಹೇಳ್ತಾರೆ. ಯಾಕೆ ಹೇಳಿ, ಮಾತನ್ನು ಒಳ್ಳೆಯ ಮಾತನ್ನು ಒಳ್ಳೆ ಮಾತನ್ನು ಹೇಳಿದಾಗ ಕೇಳಬೇಕು. ಅದೇ ರೀತಿ ನೀವು ಯಾವಾಗ ಬೈತಾರೆ ನಿಮಗೆ,
ನೀವೇನಾದರೂ ತಪ್ಪು ಮಾಡಿದಾಗೋ ಏನೋ ಒಂದು ಕಿಟ್ಲೆ ಮಾಡಿದಾಗೋನು ನಿಮಗೆ ಬಯ್ಯೋದು. ಸುಮ್ಮ ಸುಮ್ಮನೆ ಯಾರೂ ನಿಮಗೆ ಬಯ್ಯೋದಾಗಲಿ ಮಟ್ಟೋದಾಗಲಿ ಮಾಡಲ್ಲ. ಹೊರಗಡೆ ಆಟಾಡ್ತಕ್ಕಂಥದ್ದನ್ನು ಹೊರಗಡೆ ಆಟಾಡಿ ಆಟಾಡಿ ನಿಮಗೆ ಬೇಡ ಅಂತ ಹೇಳಲ್ಲ, ಬಟ್ ಅದನ್ನೇ ಮನೆ ತುಂಬ ಹಾಡ್ಕೊಂಡು ಹಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಅಮ್ಮನಿಗೂ ಕೂಡ ಬೇಜಾರಾಗುತ್ತೆ, ಕೆಲಸ ಹೆಚ್ಚಾಗುತ್ತೆ. ನೀವೇನು ಆಟಾಡ್ತೀರಿ ಅದನ್ನು ಹಂಗೆ ವಾಪಸ್ ತೊಗೊಂಡು ಆಯಾ ಪ್ಲೇಸಿಗೆ ತೆಗೆದ್ಬಿಟ್ರೆ ಅಮ್ಮನೂ ನಿಮಗೆ ಬಯ್ಯೋದಿಲ್ಲ, ಅಣ್ಣ ನಿಮಗೆ ಯಾವಾಗಂತಾನೆ. ನೀವೇನೋ ಒಂದು ಹೋಗಿ ಕಿಟ್ಲೆ ಮಾಡಿದಾಗ ಅಥವಾ ಏನೋ ಮಾಡ್ತಿರ್ತಾನೆ ಅಂತ ಹೋಗಿ ಕೆಡಿಸಿದಾಗ ನಿಮಗೇನಂತಾನೆ ಅವನು ಹೋಗೋ ತೆಗೆಲ್ಲಿ ಬರಬೇಡ ಅಂತ ಏನು ಮಾಡ್ತಾನೆ, ಗದರಿಸ್ತಾನೆ ಅಲ್ವಾ. ಆದರೆ ನೀವು ಹುಷಾರಲ್ಲಿ ಇದ್ದರೆ, ಓ ಅಣ್ಣ ಏನೋ ಮಾಡ್ತಿದ್ದಾನೆ, ನಾನು ಅವನ ಹತ್ರ ಹೋಗ್ಬಿಡ್ದು, ನನ್ನ ಆಟಿಕೆಗಳನ್ನು ಮನೆ ತುಂಬ ಹರಡಬಾರ್ದು, ಹೋಗಿ ಅದನ್ನು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಆಟಾಡೋಣ ಅಂತ ನೀವೇನು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಕೆಲಸ ನೀವೇ ಮಾಡ್ಕೊಂಡಾಗ ಯಾರು ನಿಮಗೆ ಬಯ್ಯೋದಾಗಲಿ ಒಡೆಯೋದಾಗಲಿ ಮಾಡಲ್ಲ ಅಲ್ವಾ. ಯಾದೇಕೋ ಹಮ್ ಪರ್ ಹೀ ಸಬ್ಕಾ ಬಸ್ ಚಲ್ತಾ, ಎಲ್ಲರೂ ಕೂಡ ನಮಗೇನೆ ಬಯ್ಯೋರು, ನಮಗೇನೆ ಹೇಳೋರು. ಜೋ ಚಾಹೆ ವಹಾ ಡಾಂಡ್ ಬತಾಯೇ, ಅವ್ರ ಮನಸ್ಸಿಗೆ ಏನನ್ನತ್ತೋ ಅದನ್ನು ಹೇಳಿಬಿಡ್ತಾರೆ, ಬೈತಾರೋ ಹೊಡಿತಾರೋ ಅಲ್ವಾ. ಜೋ ಚಾಹೆ ವಹಾ ಡಾಂಟ್ ಬತ್ತಾಯೇ, ಡಾಂಟ್ನ ಅಂತಂದರೆ ಬಯ್ಯೋದು, ಡಾಂಟ್ ಬತ್ತಾಯೇ ಅವ್ರ ಮನಸ್ಸಿಗೆ ಏನು ತಿಳಿಯುತ್ತೆ ಅದನ್ನು ಅಂದ್ಬಿಡ್ತಾರೆ, ಸಮಟೈಮ್ ಅಂತಾರೆ. ಆಮೇಲೆ ಅವ್ರ ಮನಸ್ಸಿಗೆ ಓ ನಾನು ಹೆಂಗೆ ಬೈದ್ಬಿಟ್ನಲ್ಲ, ಏನಂದ್ಬಿಟ್ನಲ್ಲ ಅಂತ ಏನು ಮಾಡ್ತಾರೆ, ಬಂದು ನಿಮಗೇ ಸಮಾಧಾನ ಮಾಡ್ತಾರೆ, ಸಿಟ್ಟಲ್ಲಿ ಹೊಡೆದಿರ್ತಾರೆ ಬಟ್ ಏನು ಮಾಡ್ತಾರೆ, ಬಂದು ನಿಮಗೆ ಸಮಾಧಾನ ಕೂಡ ಮಾಡ್ತಾರೆ. ಅಮ್ಮ ಆಗಲಿ ಅಣ್ಣ ಆಗಲಿ ಮನೇಲಿರ್ತಕ್ಕಂಥವ್ರು ಯಾರೇ ಆಗಲಿ, ದೊಡ್ಡವ್ರು ನಿಮ್ಮ ಮೇಲೆ ಗದರಿಸಿದರೆ ಬೈದಿದ್ರೆ ಅಥವಾ ಅಪ್ಪಿ ತಪ್ಪಿ ಹೊಡೆದಿದ್ರೆ ಮತ್ತೂ ಬಂದು ಸಮಾಧಾನ ಮಾಡ್ತಕ್ಕಂಥವ್ರು ಯಾರು, ಅವರೇನೆ ಅಲ್ವಾ. ಆ ಜಾನ್ ಗಾಯನ ಹಾಂಸೆ ಸಪ್ ಹತ್ತೆ, ಎಲ್ಲರೂ ಕೂಡ ನಮಗೆ ಹೇಳೋರು. ಯಾವಾಗ ಹೇಳ್ತಾರೆ, ನೀ ತಪ್ಪು ಮಾಡಿದಾಗ ಏನೋ ಒಂದು ಮಿಸ್ಟೇಕ್ ಮಾಡಿದಾಗ ಏನು ಮಾಡ್ತಾರೆ ನಿಮಗೆ ಅಂತಾರೆ, ಯಾಕೆ ಹೇಳಿ ನೀ ತಪ್ಪು ಮಾಡಿರ್ತೀಯ ನಿಮ್ಗೆ ಅಂತಾರೆ ಅಲ್ವಾ. ಹೊಗಳಿದಾಗ ಅಥವಾ ನೀವೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರೂ ಕೂಡ ನಿಮಗೆ ಹೊಗಳ್ತಾರಲ್ವಾ, ಹೊಗಳ್ತಾರ ಇಲ್ಲ ಮನೇಲಿ ಅಪ್ಪ ಹೊಗಳ್ತಾರೆ, ಅಮ್ಮ ಹೊಗಳ್ತಾರೆ, ಅಣ್ಣನೂ ಅಪ್ರಿಷಿಯೇಟ್ ಮಾಡ್ತಾರೆ, ಅಕ್ಕನೂ ಅಪ್ರಿಷಿಯೇಟ್ ಮಾಡ್ತಾಳೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಆವಾಗ ಹೆಂಗೆ ಖುಷಿಯಿಂದ ಅದನ್ನು ಆಸ್ವಾದನೆ ಮಾಡ್ಕೊಳ್ತೀರೋ ಅದೇ ರೀತಿಯಾಗಿ ಯಾರಾದರೂ ಬೈದಾಗೂ ಕೂಡ ನಾವು ಅದನ್ನ ಏನು ಮಾಡಬೇಕು, ಅದನ್ನು ಸ್ವೀಕಾರ ಮಾಡ್ಕೋಬೇಕು. ಅಂದರೆ ನಮ್ಮಲ್ಲಿ ತಪ್ಪಿದ್ದಾಗ ಏನು ಮಾಡಬೇಕು, ನಾವು ಅದನ್ನು ಒಪ್ಕೋಬೇಕು, ಅದನ್ನು ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಏನಾ, ಸೂರಜ್ ಕ್ಯಾ ಫೈಲಾತಾ ಹೈ, ಧೂಪ್ ಫೈಲಾತಾ ಹೈ, ಏನಾ ಬಾದಲ್ ಕ್ಯಾ ಬರ್ಸಾತಾ ಹೈ, ಜಲ್ದಾರ ಬರ್ಸಾತಾ ಹೈ. ಜೈಸೆ ಹಿ ಅಮ್ಮ ಕ್ಯಾ ಕಹತಿ ಹೈ, ಘರ್ ಬರ್ ಮೇ ಕೇಲ್ ಕಿಲೋನೆ ಮತ್ ಫೈಲಾವೋ ಕಹಕರ್ ಬೋಲ್ತಿ ಹೇ. ಜೈಸೆ ಹಿ ಪಾಪ ಕ್ಯಾ ಕಹತೆ ಹೈ, ಪಾಪನೆ ಬಾಹರ್ ಕೇಲ್ನೆ ಕೇಲಿಯೇ ಬೋಲ್ತೆ ಹೇ. ಅಚ್ಚಾ ಬಚ್ಚೋ ಸಮಜ್ ಮೇ ಆಯಾ ನಾ ಆಪ್ಕೋ, ಯಾನಿ ಹಮ್ಸೆ ಸಬ್ ಕಹತೆ, ಇಸ್ ಕವಿತಾ ಕೆ ಬಾರೆ ಮೇ ಜಾನ್ ಗಯೋ, ಯಾನಿ ಇಸ್ ಕವಿತಾ ಸೆ ಆಪ್ ಜಾನ್ತೆ ಹೋ ಕಿ ಹಮ್ ಕೋಯಿ ಗಲತ್ ಕೇ ತೋ ಕ್ಯಾ ಕರ್ತೆ ಹೈ, ಯಾನಿ ಘರ್ ಮೇ ರಹನೆ ವಾಲೆ ಬಡೋ ಹಮ್ಕೋ ಹಿ ಡಾಂಟ್ತೆ ಹೇ, ಏನಾ ಮನೇಲಿರ್ತಕ್ಕಂಥವ್ರೆಲ್ಲರೂ ಕೂಡ ನಮಗೆ ಬುದ್ಧಿವಾದನ ಹೇಳ್ತಾರೆ. ಯಾಕೆ ಅಂತಂದರೆ ನೀನು ಚಿಕ್ಕೋನು ಅಂತ ನಿನಗೆ ಬುದ್ಧಿವಾದನ ಹೇಳ್ತಾರೆ. ಅದನ್ನು ನಾವೇನು ಮಾಡಬೇಕು, ಒಪ್ಕೋಬೇಕು, ಸರಿದಾರಿಗೆ ಹೋಗ್ತಕ್ಕಂಥ ಕೆಲಸನ ಮಾಡಬೇಕು ಅಲ್ವಾ. ಅಚ್ಚಾ ಬಚ್ಚು ಯಾ ತೋ ಆಪ್ ಜಾನ್ ಗಯೆ ಹೋ, ಯಾನಿ ಇಸ್ ಕವಿತಾ ಸೆ ಹಮ್ ಕ್ಯಾ ಸೀಖತೆ ಹೇ, ಇಸ್ಕೆ ಬಾರೆ ಮೇ ಆಪ್ನೇ ಜಾನೆ ಹೋ, ಇಸ್ ಕವಿತಾಕ್ಕೆ ಲೇಖಕ್ ಕೌನ್ ಹೈ, ಯಾನಿ ಇಸ್ ಕವಿತಾಕ್ಕೆ ಕವಿ ಕೌನ್ ಹೈ, ಪ್ರಸ್ತುತ ಕವಿತಾಕ್ಕೆ ಕವಿ ಕೌನ್ ಹೈ. ಯಾ ಸಾರಿ ಪ್ರಶ್ನೆ ಉತ್ತರ ಏಕಿ ಹೇ, ಪ್ರಸ್ತುತ ಕವಿತಾಕ್ಕೆ ಕವಿ ನಿರಂಕಾರ ದೇವ್ ಸೇವಕ್, ಯಾನಿ ಇಸ್ ಕವಿತಾಕ್ಕೆ ಕವಿ ಹೇ ನಿರಂಕಾರ ದೇವ್ ಸೇವಕ್, ಅಥವಾ ನಿರಂಕಾರ ದೇವ್ ಸೇವಕ್ ಇಸ್ ಕವಿತಾಕ್ಕೆ ಕವಿ ಹೇ, ಯಾವ ರೀತಿಯಾಗಿ ಬರೆದ್ರೂ ಕೂಡ ಒಂದೇ, ಅದರದ್ದು ಆನ್ಸರು ಒಂದೇ ಆಗುತ್ತೆ. ಜೈಸೆ ಹಿ ತುಮ್ ಪರ್ ಬಿ ಅಪ್ನೆ ಘರ್ ಮೇ ಹಿ ಬಸ್ ಚಲಾತೆ, ಅಪ್ನೆ ಘರ್ ಮೇ ತುಮ್ ಪರ್ ಬಿ ಬಸ್ ಚಲಾತೆ ಹೇ, ಕೌನ್ ಕೌನ್ ಬಸ್ ಚಲಾತೆ ಹೇ, ಪಾಪಾ ಮಮ್ ಪಾಪಾ ಅಮ್ಮ ಯಾ ದಾದಿ ಕೌನ್ ತುಮ್ ಪರ್ ಬಸ್ ಚಲಾತೆ ಹೇ, ಯಾ ಭೀ ಆಪ್ ಕ್ಯಾ ಕರೋ ಬತಾವೋ. ಅಚ್ಚಾ ಬಚ್ಚೋ ಇತ್ನಾ ತೋ ಆಪ್ ಜಾನ್ ಗಯೆ ಹೋ, ಧನ್ಯವಾದ.